ರಾಯಬಾಗ ತಾಲೂಕಿನ ಕುಡುಚಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಪೊಲೀಸ್ ಠಾಣೆ ಕಟ್ಟಡವನ್ನು ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ರಿಬನ್ ಕತ್ತರಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಪೊಲೀಸರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿಗಳಿವೆ. ಇವತ್ತಿನ ಶಿಕ್ಷಣ ಮನುಷ್ಯರನ್ನ ಮನುಷ್ಯರ ನಿರ್ವಹಣೆ ಮಾಡೋದ್ರಲ್ಲೇ ವಿಫಲವಾಗ್ತಾ ಇದೆ. ಇದರಿಂದ ಠಾಣೆಗಳನ್ನು ಹೆಚ್ಚಿಸಬೇಕಾಗಿದೆ. ಪೊಲೀಸರು ವಿಶ್ವಾಸದಿಂದ ಕಾರ್ಯನಿರ್ವಹಿಸುತ್ತಾ ಇದ್ದು ದೇಶದ ಒಳಗೆ ಇರುವವರ ಜೊತೆ ಹೋರಾಟ ಮಾಡುವುದು ಕಷ್ಟವಾಗಿದ್ದರಿಂದ ಸಮಾಜ ಇವತ್ತು ಪೊಲೀಸರ ಜೊತೆ ಕೈಜೋಡಿಸಿ ಕೆಲಸ ಮಾಡಿದಲ್ಲಿ ಸಮಾಜದಲ್ಲಿ ಅಪರಾಧಗಳು ಕಡಿಮೆ ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗುತ್ತೆ ಅಂತ ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕಳೆದ 2 ದಿನಗಳಿಂದ ಹಿಂದೆ ಚಂದ್ರಶೇಖರ್ ಗುರುಜಿಯವರನ್ನ ಹತ್ಯೆ ಮಾಡಿ ಪರಾರಿಯಾಗ್ತಾ ಇರುವವರನ್ನ ಕೇವಲ 4 ಗಂಟೆಗಳಲ್ಲಿ ಆರೋಪಿಗಳನ್ನು ಬಂಧಿಸಿದ ರಾಮದುರ್ಗ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಹಾಗೂ ಜೆಸಿಬಿ ಜೊತೆಗೆ ಟ್ರ್ಯಾಕ್ಟರ್ ಚಾಲಕರಿಗೂ ಸಹ ಗೃಹ ಸಚಿವರಾದ ಆರೋಗ್ಯ ಜ್ಞಾನೇಂದ್ರ ಅವರು ನಗದು ಹಾಗೆ ಪ್ರಶಂಸನಾ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಿದ್ದಾರೆ. ಅಧಿಕಾರಿ ಹಾಗೂ ಸಿಬ್ಬಂದಿ ಬಳಗದೊಂದಿಗೆ ನೂತನವಾಗಿ ನಿರ್ಮಾಣಗೊಂಡಿರತಕ್ಕಂತ ಪೊಲೀಸ್ ಠಾಣೆಯ ಬೇರೆ ಅದು ಒಂದು ಶ್ವಾನದಳ ಅಂತ ಹೇಳಿದ್ರೆ ಎಷ್ಟು ಖರ್ಚು ಬರ್ತದೆ. ಏ ಇಲ್ಲಿ ಇರೋರೆಲ್ಲ ಒಳ್ಳೆಯವರು ಅಂತಲ್ಲ, ಜೈಲು ಯಾಕೆ ನಾನು ನೋಡ್ತೀನಿ. ದಾವಣಗೆರೆಲ್ಲ ಹಂಗಾಗಿದೆಯಾ? ಪೊಲೀಸ್ ಸ್ಟೇಷನ್ ಇಲ್ಲ ಸರ್, ಕಟ್ಟಡ ಇಲ್ಲ, ಸ್ವಂತ ಕಟ್ಟಡ ಇಲ್ಲ, ಕಟ್ಟಡ ಕೊಡ್ತೀವಿ. ನೋಡೋಣ ಬಿಡಿ, ಈಗ ನೆಕ್ಸ್ಟ್ ಇದರಲ್ಲಿ ಅವನ್ನೆಲ್ಲ ತಗೊಂಡ್ತೀವಿ. ವಾಹನದಳ ಒಂದು ಡಿಎಲ್ಎನಲ್ಲಿ ಒಂದಿರುತ್ತೆ, ಡಿಆರ್ ನಲ್ಲಿ ಎಲ್ಲಾ ಕಡೆನೂ ಜಿಲ್ಲೆಗೊಂದೇ ಇದೆ.